ಪ್ರೇಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಮೆಮ್ಮುಂಟಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ಸ್ತೋತ್ರ. ವಾಯ್ಸ್ ಆಫ್ ಸ್ಪಿರಿಟ್ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು. ನೋಡುವಂತೆಲ್ಲ ದೇವಜನರಿಗೆ, ವಿಶ್ವಾಸಿಗಳಿಗೆ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ತಾನೇ ನಮ್ಮ ಜೊತೆ ಮಾತನಾಡಲಿ. ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪ್ಪ, ಈ ಸಮಯದಲ್ಲಿ ನಮ್ಮ ಜೊತೆ ನೀನು ಮಾತನಾಡು ದೇವ. ದೇವ, ನೀ ಜನಿಸಿ ಬಂದಂಥ ಅಮೂಲ್ಯವಾದ ಶ್ರೇಷ್ಠವಾದ ಅಪ್ಪ ಆಲೋಚನೆ ಸಂಕಲ್ಪಗಳು ಏನೆಂಬುದಾಗಿ ನಮಗೆ ತಿಳಿಯಪಡಿಸು. ನಾ ಮಾತನಾಡೋದು ನಾವಲ್ಲ, ನಾನಲ್ಲ ಸ್ವಾಮಿ, ನನ್ನಲ್ಲಿ ಇದ್ದು ನೀನು ಮಾತನಾಡು ದೇವ. ನಿಮ್ಮ ಆಲೋಚನೆ ಸಂಕಲ್ಪಗಳು ಯೋಚನೆಗಳು ಏನೆಂಬುದಾಗಿ ನಮಗೆ ತಿಳಿಯಪಡಿಸು ದೇವರೇ. ಕೇಳುವಂಥ ಪ್ರತಿಯೊಬ್ಬ ದೇವ ಜನರಿಗೆ, ದೇವ ಮಕ್ಕಳಿಗೆ ಅಪ್ಪ ನೀನು ಅಮೂಲ್ಯವಾದ ಆಲೋಚನೆಯನ್ನು ಅಪ್ಪ ಯೋಚನೆಗಳನ್ನು ಅನುಗ್ರಹಿಸಿಕೊಡು ದೇವ. ನೀನು ಮಾತನಾಡು ದೇವ, ನೀನು ಮೈ ಮುಂದಿಕೋ, ನಿನ್ನ ಸನ್ನಿಧಿ ನಮ್ಮ ಮುಂದೆ ಸಾಗಲೆಂದು ಯೇಸು ಕ್ರಿಸ್ತನ ರಕ್ತದಲ್ಲಿ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುನ ಪ್ರಾರ್ಥಿಸ್ಕೇಳ್ತೇನೆ ತಂದೆಯೇ, ಆಮೇನ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ಪಾದ ಸನ್ನಿಧಿಯಲ್ಲಿ ಇದ್ದಂಥ ದೇವ ಜನರೇ, ದೇವ ಮಕ್ಕಳೇ, ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಯಾವ ಸಂಕಲ್ಪದ ಮೇರೆಗೆ ಆರಿಸಿಕೊಂಡನು? ನಾವು ದೇವರ ಮಕ್ಕಳಾದ ಕಾರಣಕ್ಕಾಗಿ ನಮ್ಮ ಜೀವಿತದಲ್ಲಿ ಇರುವಂಥ ಉದ್ದೇಶಗಳೇನು, ದೇವರ ಸಂಕಲ್ಪಗಳೇನೆಂಬುದಾಗಿ ನಾವು ವಾಕ್ಯದಿಂದ ತಿಳಿದುಕೊಳ್ಳೋಣ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಭಾಗಕ್ಕೆ ಬರುವಂಥ ಮುಂಚೆ ದೇವರು ಈ ಲೋಕಕ್ಕೆ ಯಾಕೆ ಬಂದನು? ಆತನು ಪರಲೋಕದಲ್ಲಿ ಇದ್ದುಕೊಂಡು ಎಲ್ಲವನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಆತನ ಬಾಯಿ ಮಾತಿನಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಆತನ ಬಾಯಿ ಮಾತಿನಿಂದಲೇ ಎಲ್ಲ ಉಂಟಾಗಿದೆ. ಆದರೂ ಕೂಡ ತಾನು ಸೃಷ್ಟಿಸಿದಂಥ ತನ್ನ ಮಕ್ಕಳಿಗೆ ತಾನಾಗಿಯೇ ಬಂದು ತನ್ನ ಜೀವಿತದ ಒಂದು ಅಮೂಲ್ಯವಾದ ಶ್ರೇಷ್ಠತೆಯನ್ನು, ಪ್ರೀತಿಯನ್ನು ತೋರಿಸಿಕೊಟ್ಟನು. ಪ್ರಿಯ ದೇವ ಮಕ್ಕಳೇ, ಸಹೋದರನ ಸಹೋದರಿಯರೇ, ಆತನ ಅಮೂಲ್ಯವಾದ ಶ್ರೇಷ್ಠವಾದ ಆಲೋಚನೆಗಳನ್ನು ತೋರಿಸಿಕೊಟ್ಟಿದ್ದಾನೆ. ಆತನ ಜೀವಿತದ ಶೈಲಿಯನ್ನು ತೋರಿಸಿಕೊಡುವುದಕ್ಕಾಗಿ ಹುಟ್ಟಿ ಬಂದಿದ್ದಾನೆ. ನಾವು ಅಂದುಕೊಂಡಿರ್ಬೋದು, ಯಾಕೆ ದೇವರು ಬಂದು ಯಾಕೆ ಬರಬೇಕಾಗಿತ್ತು ಯೇಸು ಸ್ವಾಮಿ ಎಂಬುದಾಗಿ ಅನೇಕರು ಹೇಳಬಹುದಾಗಿತ್ತು. ಆದ ದೇವ ಜನರ ದೇವ ಮಕ್ಕಳೇ, ನಾವು ತಿಳಿದುಕೊಂಡದ ಅಮೂಲ್ಯವಾದ ಶ್ರೇಷ್ಠವಾದ ಸಂಗತಿ ಆತನದ್ದು ಏನೆಂಬುದಾಗಿ ನೋಡುವಾಗ, ಆತನು ತನ್ನ ಮಕ್ಕಳಿಗೆ ತನ್ನ ಜೀವಿತದ ಕ್ರಿಯಾರೂಪವನ್ನು ಮಾದರಿಯಾಗಿ ತೋರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ. ಆದ ಕಾರಣ ನಮ್ಮ ಜೀವಿತವನ್ನು ನಾವು ಯಾರನ್ನು ನೋಡ್ತಾ ಇದ್ದೇವೆ, ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ನಮ್ಮ ಜೀವಿತವು ರಕ್ಷಿಸಲ್ಪಟ್ಟಂಥ ದೇವ ಮಕ್ಕಳು, ದೇವಜನರಾದ ಸೇವಕರಾದ ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ಹಾಗಾಗಿ ದಯಮಾಡಿ ನಾವು ಕರ್ತನನ್ನು ನೋಡೋಣ. ದೇವರು ಹುಟ್ಟಿ ಬಂದಂಥ, ಜನಿಸಿ ಬಂದಂಥ ಅಮೂಲ್ಯವಾದ ಶ್ರೇಷ್ಠವಾದ ಒಂದೇ ಒಂದು ಉದ್ದೇಶ, ಆತನ ಜೀವಿತದ ಒಂದು ಮಾದರಿ ನಾವು ಮಾಡಬೇಕು. ನಾವು ಆತನ ಮಾರ್ಗದರ್ಶಕ, ಆತನ ಮಾರ್ಗದರ್ಶಕನಾಗಿದ್ದಾನೆ. ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ಹಾಗಾಗಿ ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳೋಣ. ನಮ್ಮ ದೇವರನ್ನು ನೋಡೋದಕ್ಕೆ ವಾಕ್ಯದಲ್ಲಿ ನಾವು ಸರಿಪಡಿಸಿಕೊಳ್ಳೋಣ ಪ್ರಿಯರೇ. ಅದೇ ಮಾರ್ಕ ಬರೆದ ಸುವಾರ್ತೆ 10:43-45 ವಚನ ನಾವು ಓದಿಕೊಳ್ಳೋಣ. ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಇಟ್ಟುಕೊಳ್ಳುವುದಕ್ಕೂ ಬಂದನು ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯಾ. ದೇವಕುಮಾರನು ಮನುಷ್ಯ ಕುಮಾರನಾಗಿ ಯಾಕೆ ಬಂದನು? ಪ್ರಿಯ ದೇವ ಮಕ್ಕಳೇ, ಅಲ್ಲಿ ಅನೇಕ ಶಿಷ್ಯರು ಒಡೆದಾಟ ಬಡದಾಟವನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ನೀವು ದೊಡ್ಡವರಾಗಿರಬೇಕಾ, ನೀವು ಸಣ್ಣವರಾಗಿರಬೇಕು, ಚಿಕ್ಕವರಾಗಿರಬೇಕು ನೀವು. ಮತ್ತೆ ಹೇಳ್ತಾ ಇದ್ದಾರೆ ದೇವರು ವಾಕ್ಯ, ಆದರೆ ನಿಮ್ಮಲ್ಲಿ ಆಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕೆಂಬುದಾಗಿ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಸೇವೆ ಮಾಡುವುದಕ್ಕೂ, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ, ತನ್ನ ಪ್ರಾಣವನ್ನು ಈಡುಕೊಳ್ಳುವುದಕ್ಕೂ ಬಂದನು ಎಂಬುದಾಗಿ ನೋಡಿ ಪ್ರಿಯ ದೇವ ಮಕ್ಕಳೇ. ಆತನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ನಾವೇನು ಮಾಡ್ತೇವೆ, ಏನಾದರೂ ದೇವರ ಸೇವೆಗಾಗಿ ದೇವರ ಸೇವಕರ ಸೇವಕ ನಮಗೆ ಸಭಿಕರು ಹೇಳುವಾಗ ನಾನೇಕ್ ಮಾಡಬೇಕೆಂಬುದಾಗಿ ನಾವು ಹೇಳ್ತೇವೆ. ಅನೇಕರು ಸೇವೆ ವಿಷಯದಲ್ಲಿ ನಮ್ಮನ್ನು ಕರೆಯುವಾಗ, ನಮಗೆ ಹೇಳುವಾಗ, ಓ ನಾನ್ಯಾಕೆ ಮಾಡಬೇಕೆಂಬುದಾಗಿ ನಾವು ಅಂದ್ಕೊಳ್ತೇವೆ. ಪ್ರಿಯರೇ, ಸೇವಕರಾದ ನಾವು ಕೂಡ ಅನೇಕ ವಿಷಯದಲ್ಲಿ ನಾನು ಇದನ್ನು ಯಾಕೆ ಮಾಡಬೇಕು, ಓ ನಾವು ಮಾಡಿಸಿಕೊಳ್ಳುವುದರಲ್ಲೇ, ನಾವು ಇನ್ನೊಬ್ಬರಿಂದ ಮಾಡಿಸಿಕೊಳ್ಳುವುದರಲ್ಲೇ ನಾವು ಇದ್ದೇವೆ ಹೊರತು ನಾವು ಮಾಡೋದಕ್ಕೆ ಮನಸ್ಸು ಹೆಚ್ಚು ಮಾಡಲ್ಲ. ಪ್ರಿಯರೇ, ಇದನ್ನು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿಲ್ಲ. ಅದನ್ನು ಕಲಿಸಿಕೊಟ್ಟದ್ದು ಏನೆಂಬುದಾಗಿ ನೋಡ್ತಾ ಇದ್ದೇವೆ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸೋದಕ್ಕೂ ಬಂದಿದ್ದಾನೆ. ಆತನೇ ಸೇವೆ ಮಾಡೋದಕ್ಕಾಗಿ ಬಂದಿದ್ದಾನೆ ಪ್ರಿಯರೇ.
ತನ್ನ ಪ್ರಾಣವನ್ನು ಯಾವುದಕ್ಕಾಗಿ ಕೊಟ್ಟಿದ್ದಾನೆ? ತನ್ನ ಸೇವೆ, ತಾನು ತನ್ನ ಜನರ ಮಧ್ಯದಲ್ಲಿ ಸೇವೆ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ಪ್ರೀತಿ ಇಂಥದೆಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ನಾವು ದೇವರ ಪ್ರೀತಿ ಹೇಗೆ ತೋರಿಸಿಕೊಡ್ತಾ ಇದ್ದೇವೆ? ನಮ್ಮ ಸೇವೆಯಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ವಿಶ್ವಾಸಿಯ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ ನಾವು ಏನು ಮಾಡಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿಕೊಡ್ತಾ ಇದ್ದೇವೆ? ನಾವಲ್ಲಿ ಕೆಲಸ ಮಾಡೋಣ ಪ್ರಿಯರೇ, ಸೇವೆ ಮಾಡೋಣ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಅದಕ್ಕಾಗಿ ಆತನು ಈ ಲೋಕದಲ್ಲಿ ಆತನು ಬಂದು ನಮಗೆ ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಸೇವೆ ಮಾಡೋಣ. ನಮ್ಮ ಮನೆ ಕೆಲಸಗಳಲ್ಲೇ ನಾವು ಅನೇಕ ಸಹೋದರಿಯರೇ, ಸಹೋದರಿನ ಮಗ್ನರಾಗ್ತೇವೆ. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಗ್ನರಾಗ್ತೇವೆ. ದೇವರ ಸೇವೆಯಲ್ಲಿ ನಾವು ಹೇಗೆ ಯಾವಾಗ ನಾವು ಕೈ ಹಾಕುವುದು, ಯಾವಾಗ ನಾವು ಮನಸ್ಸು ಮಾಡುವುದು? ಇದು ಕೊನೆ ಕಾಲ, ಬಹಳ ಕಠಿಣವಾದ ದಿವಸಗಳು. ಕರ್ತನ ಸೇವೆಗಾಗಿ ದೇವರು ತವಕಿಸ್ತಾ ಇದ್ದಾರೆ. ನನ್ನ ಸೇವೆ ಯಾರು ಮಾಡ್ತಾರೆ? ನನ್ನ ಮಾತು ಯಾರು ಸಾರ್ತಾರೆ? ನನ್ನ ಆಲೋಚನೆ ಯಾರು ಸಾರ್ತಾರೆ ಎಂಬುದು ದೇವರು ಹೃದಯ ಬಡಿತ ಬಹಳವಾಗಿ ಈ ಕೊನೆ ಕಾಲದಲ್ಲಿ ಬಡಿತಾ ಇದೆ. ಪ್ರಿಯರೇ, ಅದು ಯಾರು ನಾವು ಕೇಳ್ತಾ ಇದ್ದೇವೆ? ಪ್ರಿಯರೇ, ದಯಮಾಡಿ ಈ ಮಾತುಗಳನ್ನು ಗಮನದಲ್ಲಿ ನಾವು ತರೋಣ. ಕರ್ತನನ್ನು ನೋಡೋಣ. ಆತನ ಸೇವೆಗೆ ಬಂದಿದ್ದಾನೆ, ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ, ಅನೇಕರನ್ನು ಬಿಡಿಸೋದಕ್ಕಾಗಿ ಬಂದಿದ್ದಾನೆ. ನಾವು ಏನು ಮಾಡ್ತಾ ಇದ್ದೀವಿ ಪ್ರಿಯರೇ? ದೇವ್ರು ನಮಗೆ ಪ್ರಾಣ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾರ? ದೇವ್ರು ನಮಗೆ ಜೀವ ಕೊಡು, ಹಿಂಸೆ ಕೊಡ್ತಾ ಇದ್ದಾರೆ? ದೇವ್ರು ನಮಗೆ ಏನಿಲ್ಲ ಪ್ರಿಯರೇ, ಆತನ ಮಾರ್ಗದಲ್ಲಿ ಅದನ್ನು ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೇವಾ? ಗಮನಿಸಿಕೊಳ್ಳೋಣ. ನಮ್ಮನ್ನು ವಾಕ್ಯ ಭಾಗದಲ್ಲಿ ನೋಡೋಣ. ಮುಂದಿನ ವಾಕ್ಯ ಭಾಗ ಯೋಹಾನ 16:33, 16:33 ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇನ್ನೊಂದು ಸಾರಿ ಓದಿಕೊಳ್ಳೋಣ. ನಾನು ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೋಡಿರಿ ಪ್ರಿಯ ದೇವ ಮಕ್ಕಳೇ, ನಾವು ಅಸಮಾಧಾನದಲ್ಲಿದ್ದೇವೆ, ನಾವು ದುಃಖದಲ್ಲಿದ್ದೇವೆ, ವೇದನೆಯಲ್ಲಿವೆ, ಗಡಿಬಿಡಿಯಲ್ಲಿದ್ದೇವೆ, ನಮಗೆ ಶಾಂತಿನೇ ಇಲ್ಲ. ಯಾಕೆ? ನಮ್ಮ ನಮ್ಮ ಕೆಲಸಗಳಲ್ಲೇ ಇದ್ದೇವೆ, ನಮ್ಮ ನಮ್ಮ ಒಂದು ಉದ್ಯೋಗದಲ್ಲೇ ಇದ್ದೇವೆ, ನಮ್ಮ ನಮ್ಮ ಟೆನ್ಷನ್ಸ್ಗಳಲ್ಲೇ ಇದ್ದೇವೆ ಹೊರತು ದೇವರಿಗಾಗಿ ನಾವಿಲ್ಲ, ದೇವರ ಕೆಲಸಕ್ಕಾಗಿ ನಾವಿಲ್ಲ, ದೇವರ ಆಲೋಚನೆ ಸಂಕಲ್ಪದ ಮೇರೆಗೆ ನಾವು ಜೀವಿಸ್ತಾ ಇಲ್ಲ. ಅದಕ್ಕೆ ದೇವರು ನಮಗೆ ಹೇಳುವಂಥ ಅಮೂಲ್ಯವಾದ ಮಾತು, ಶಾಂತಿ ಸಮಾಧಾನವಿಲ್ಲದಂಥ ನನ್ನ ದೇವಜನರೇ, ನನ್ನ ಮಕ್ಕಳೇ, ನಿಮಗೆ ನನ್ನ ಮಾತು ವಾಕ್ಯವನ್ನು ಗಮನಿಸಿರುವುದಾಗಿ ಹೇಳುವಂಥ ಶ್ರೇಷ್ಠವಾದ ಯೋಚನೆಗಳನ್ನು ನಮಗೆ ಗಮನಿಸೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಏನೆಲ್ಲ ನಮ್ಗೆ ಹೇಳಿದ್ದಾನೆ ಪ್ರಿಯ ದೇವ ಮಕ್ಕಳೇ? ಎಷ್ಟೆಲ್ಲ ದೇವ್ರು ನಮ್ಗೆ ಹೇಳಿದ್ದಾನೆ ಮನಃಶಾಂತಿಗಾಗಿ, ಶಾಂತಿ ಸಮಾಧಾನಕ್ಕಾಗಿ ನಮ್ಗೆ ಏನೆಲ್ಲ ಕಲಿಸಿಕೊಟ್ಟಿದ್ದಾನೆ. ಭಾರವಾದ ಕೆಲಸ ಹೇಳಿದಾರ? ಸಂಕಟವಾದ ಕಷ್ಟಕರವಾದ ಕೆಲಸವನ್ನು ಹೇಳಿದಾರ? ಇಲ್ಲವಲ್ಲ. ನಮಗೆ ಯಾಕೆ ಅದು ಭಾರವಾಗಿದೆ, ನಮ್ಗೆ ಯಾಕೆ ಅದು ಕಷ್ಟಕರವಾಗಿದೆ? ದೇವ್ರು ಹೇಳ್ತಾ ಇದ್ದಾರೆ, ನಿಮಗೆ ಹೇಳಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ. ಲೋಕದಲ್ಲಿ ನಮಗೆ ಸಂಕಟ ಉಂಟು, ಅದು ದೇವರಿಗೆ ಗೊತ್ತಿದೆ, ಅದು ದೇವರು ಅನುಭವಿಸಿದ್ದಾರೆ, ಅದನ್ನು ದೇವರು ಅದನ್ನು ಜಯಿಸಿದ್ದಾರೆ. ಅದಕ್ಕೆ ಮುಂದಿನ ವಾಕ್ಯ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದೇನೆ. ನಿಮಗೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಜಯಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಪ್ರಿಯರೇ, ಲೋಕದಲ್ಲಿ ನಮಗೆ ಸಂಕಟ ಇದೆ, ಆ ಸಂಕಟದಲ್ಲಿ ಹೇಗೆ ನಾವು ಜಯಿಸಬೇಕೆಂದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಮನಃಶಾಂತಿ ಉಳ್ಳವರಾಗಿ, ಮನಸ್ಸಮಾಧಾನ ಉಳ್ಳವರಾಗಿ, ಕರ್ತನಲ್ಲಿ ಇದ್ದುಕೊಂಡು ಆ ಸಂಕಟ ದೇವರು ಜಯಿಸಿದ ಕಾರಣಕ್ಕಾಗಿ ನೀವು ಕೂಡ ಜಯಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ನಾವು ದೇವರಲ್ಲಿ ಇದ್ದುಕೊಂಡು, ಮನಃಶಾಂತಿ ಹೊಂದಿಕೊಂಡು, ದೇವರೊಂದಿಗೆ ಇದ್ದುಕೊಂಡು ಈ ಸಂಕಟವನ್ನೆಲ್ಲ ನಾವು ಜಯಿಸಬೇಕಾಗಿದೆ ಪ್ರಿಯರೇ. ಇಲ್ಲದಿದ್ದರೆ ನನ್ನ ಜ್ಞಾನ, ನಮ್ಮ ಬಲದಿಂದ, ನಮ್ಮ ಒಂದು ಧೈರ್ಯದಿಂದ ನಾವು ಏನು ಮಾಡಿ ನಾವು ಗೆಲ್ತೇವೆಂದರೆ ಅದು ಅಸಾಧ್ಯವಾದ ಮಾತು ಪ್ರಿಯರೇ. ದೇವರು ಆತರು ಮಾಡಿದಂಥ ಅನೇಕ ಕಾರ್ಯಗಳು ನಮ್ಮ ಮಾದರಿಯಾಗಿ ತೋರಿಸಿಕೊಡ್ತಾ ಇದ್ದಾರೆ, ಮಾಡಿದ್ದಾರೆ. ಅದು ನಾವು ಮಾಡೋದಕ್ಕಾಗಿ ನಾವು ಬದ್ಧರಾಗಿದ್ದೇವೆ. ನಾವು ಯಾಕೆ ಮಾಡ್ತಾ ಇಲ್ಲ? ಅವರನ್ನು ನೋಡಿ, ಇವರನ್ನು ನೋಡಿ, ಆ ಪಾಸ್ಟರ್ಗಳನ್ನು ನೋಡಿ, ಈ ಸೇವಕರನ್ನು ನೋಡಿ, ಆ ಸಹೋದರಿಯನ್ನು ನೋಡಿ, ಆ ತಾಯಿಯನ್ನು ನೋಡಿ, ನಾವು ಬಿದ್ದು ಹೋಗ್ತಾ ಇದ್ದೇವೆ. ನಾವು ನೋಡೋದು ಯಾರನ್ನ? ಯೇಸು ಸ್ವಾಮಿಯನ್ನು ನೋಡೋಣ. ಆ ಕ್ರೈಸ್ತನ, ಆ ಕ್ರಿಸ್ತನ ಪ್ರೀತಿಯನ್ನು ನಾವು ನೋಡೋಣ. ಆ ಶಿಲುಬೆಯ ಒಂದು ಅಮೂಲ್ಯವಾದ ಮಾತುಗಳನ್ನು ನಾವು ಧ್ಯಾನಿಸೋಣ. ಆಗ ನಮ್ಮ ಜೀವಿತದಲ್ಲಿ ಖಂಡಿತ ನಾವು ಗೆಲ್ಲಲು ನಾವು ಸಮರ್ಥರಾಗಿದ್ದೇವೆ ಪ್ರಿಯರೇ. ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳಿದ್ದಾವೆ. ಬೇಗ ಬೇಗನೆ ನಾವು ಕರ್ತನ ವಾಕ್ಯದಲ್ಲಿ ಹೇಳಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಆತ ನಮಗೆ ತೋರಿಸಿಕೊಟ್ಟ ಅಮೂಲ್ಯವಾದ ಶ್ರೇಷ್ಠವಾದ ಮಾರ್ಗ ಅದು ಈ ದೀಕ್ಷಾಸ್ಥಾನ ಮಾದರಿಯ ಒಂದು ಮೊದಲನೇ ಸ್ಟೆಪ್. ಮತ್ತಾಯ 3:16 ನಾವು ನೋಡಿಕೊಳ್ಳೋಣ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ
ಮೇಲಕ್ಕೆ ಬರಲು ಈಗ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಅಂದದ್ದು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಪ್ರಿಯ ದೇವ ಮಕ್ಕಳೇ, ಇಲ್ಲಿ ಯೇಸು ಸ್ವಾಮಿಯ ಮಾದರಿಯ ಮೊದಲನೇ ಜೀವಿತ, ಆತನು ಸೇವೆಗೆ ಬಂದ ಮೇಲೆ, ಆತನು ಲೋಕದಲ್ಲಿ ಬಂದ ಮೇಲೆ, ಆತನು ಹೊರಗೆ ಆ ಸೇವೆಗಾಗಿ ಕಾಲಿಟ್ಟ ಮೇಲೆ ಮೊದಲ ಸ್ಟೆಪ್ ಆತನದು ಏನೆಂಬುದಾಗಿ ದೇವರ ಮಕ್ಕಳಾದ ನಾವು ತಿಳಿದುಕೊಳ್ಳೋಣ. ಯೇಸು ಸ್ವಾಮಿ ಮಾಡಿಸಿಕೊಂಡಂಥ ಮೊದಲನೇ ಕಾರ್ಯ ದೀಕ್ಷಾಸ್ಥಾನ. ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳೋದು ನಾವು ಕ್ರೈಸ್ತರಾಗ್ಬಿಡ್ತೇವಾ? ದೀಕ್ಷಾಸ್ಥಾನ ಮಾಡಿಸಿಕೊಂಡಂಥ ನಮ್ಮನ್ನು ಮತಾಂತರ ಆಗ್ತೇವಾ? ಇಲ್ಲ ಪ್ರಿಯರೇ, ದೀಕ್ಷಾಸ್ಥಾನ ಯಾವುದಕ್ಕಾಗಿ? ದೀಕ್ಷಾಸ್ಥಾನ ಅಮೂಲ್ಯವಾದ, ಶ್ರೇಷ್ಠವಾದ ನಮ್ಮ ಮನಸ್ಸು, ನಮ್ಮ ಹೃದಯಗಳು ಮಾರ್ಪಡುವುದಕ್ಕಾಗಿ, ಮಾನಸಾಂತರಕ್ಕಾಗಿ, ಮನಃಶಾಂತಿಗಾಗಿ, ನಮ್ಮ ಜೀವಿತ ಬದಲಾವಣೆಗಾಗಿ. ಪ್ರಿಯರೇ, ನಾವು ಮೊದಲು ಹೇಗೆಗೋ ಜೀವಿಸ್ತಾ ಇದ್ದೇವೋ, ಯಾವ ಪಾಪದಲ್ಲಿದ್ದೇವೋ, ಯಾವ ತಪ್ಪು ಅಪರಾಧಗಳಲ್ಲಿದ್ದೇವೋ, ಯಾವ ಮೋಸದಲ್ಲಿದ್ದೇವೋ, ಅನ್ಯಾಯ ಅತ್ಯಾಚಾರದಲ್ಲಿದ್ದೇವೋ, ಅದು ನಮಗೆ ನಮ್ಮ ಜೀವಿತದಲ್ಲಿ ಯಾರು ನಮ್ಮನ್ನು ಪ್ರೀತಿ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವು ಪ್ರಿಯರೇ? ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ನಮ್ಮನ್ನು ಆತನ ಸನ್ನಿಧಾನಕ್ಕೆ ಕರೆದಿದ್ದಾನೆ. ಪ್ರಿಯರೇ, ಕರೆದು ಏನು ಮಾಡ್ತಾ ಇದ್ದಾನೆ ದೇವರು? ಏನು ಮಾಡ್ತಿದ್ದಾನೆ? ನಮಗೆ ಮನಃಶಾಂತಿ ಕೊಟ್ಟು ನಮ್ಮ ಜೀವಿತವನ್ನು ಬದಲಾವಣೆ ಮಾಡಿ ನಮಗೆ ಇದು ಒಂದು ಗುರುತು, ದೀಕ್ಷಾಸ್ಥಾನ. ಆ ದೀಕ್ಷಾಸ್ಥಾನ ಆದ ನಂತರ ನಾವು ಏನಾಗ್ತೇವೆ? ಕ್ರೈಸ್ತರಾಗ್ತೇವಾ? ಅಲ್ಲ ಪ್ರಿಯರೇ. ಕೊನೆ ವಾಕ್ಯ 15ನೇ ವಚನ ಓದಿಕೊಳ್ಳೋಣ. ಆದರೆ ಯೇಸು ಅವನಿಗೆ ಅಂದದ್ದು, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಒಪ್ಪಿಕೊಂಡ. ನೋಡಿರಿ ಪ್ರಿಯರೇ, ಆ ಯೋಹಾನನು ಆ ಒಪ್ಪಿಕೊಳ್ಳಲಿಲ್ಲ, ನಾನು ದೀಕ್ಷಾಸ್ಥಾನ ಕೊಡಲಿಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲಾ ಧರ್ಮಗಳು, ಯಾಕಂದ್ರೆ ಈಗ ಎಲ್ಲಾ ಧರ್ಮ ಜಾತಿ ಕುಲ ಭಾಷೆಗಳು ಮಾಡ್ಕೊಂಡಿದಾರಲ್ಲ, ಅದ್ರಲ್ಲಿ ಕ್ರೈಸ್ತ ಧರ್ಮ ಅಂತ ಎಂಬುದಾಗಿ ಒಂದು ಇದೆ ಅಲ್ಲ, ಆ ಧರ್ಮದಲ್ಲಿ ಏನಿದೆ ಮುಖ್ಯವಾಗಿ? ದೀಕ್ಷೆ ಇದೆ. ಆ ದೀಕ್ಷೆ ಏನು ಸೂಚನೆ ಆಗ್ತಾ ಇದೆ? ಅದು ನಮ್ಮ ಜೀವಿತದ ಬದಲಾವಣೆ, ನಮ್ಮ ಮಾನಸಾಂತರ, ನಮ್ಮ ಪಶ್ಚಾತ್ತಾಪ, ಒಂದು ಒಳ್ಳೆ ಒಂದು ಮಾರ್ಗ, ಒಂದು ಯೋಗ್ಯವಾದ ಜೀವಿತ ತೋರಿಸಿಕೊಡ್ತಾ ಇದೆ ಪ್ರಿಯರೇ. ಆ ದೀಕ್ಷಿಸನ್ನು ತೆಗೆದುಕೊಂಡ ಮೇಲೆ ನಾವು ಕ್ರೈಸ್ತರಾಗಲ್ಲ, ಏನಾಗ್ತೇವೆ? ಅದೇ 17ನೇ ವಚನ ಕೊನೆ ಭಾಗ ಓದಿಕೊಳ್ಳ್ರಿ. ಆಗ ಅಂದದ್ದು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಏನಿದೆ ಪ್ರಿಯರೇ? ಈತ ನನಗೆ ಪ್ರಿಯನಾದ ಮಗನು, ಈತನು ಕ್ರೈಸ್ತನು ಎಂಬುದಾಗಿ ಹೇಳಲಿಲ್ಲ ಪ್ರಿಯರೇ. ಈತನಿಗೆ ಇವರು ಕ್ರಿಶ್ಚಿಯನ್ನರು, ಇವರು ಕ್ರಿಸ್ತರು, ಕ್ರೈಸ್ತರು ಎಂಬುದಾಗಿ ಹೇಳಲಿಲ್ಲ ಪ್ರಿಯರೇ. ಇವರು ಮತಾಂತರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಲಿಲ್ಲ. ಆಗ ಸಂತೋಷವಾಗಿ ಹೇಳುವಂಥ ಅಮೂಲ್ಯವಾದ ಮಾತೇನು? ಈತನು ಪ್ರಿಯನಾಗಿರುವ ನನ್ನ ಮಗನು. ಪ್ರಿಯ ದೇವ ಮಕ್ಕಳೇ, ನಾವು ಕ್ರೈಸ್ತರಾಗುವುದಕ್ಕಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಿಲ್ಲ, ನಾವು ದೇವರ ಮಕ್ಕಳಾಗುವುದಕ್ಕಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ತೇವೆ. ಅದೇ ಯೋಹಾನ 1:12 ಏನು ಹೇಳ್ತಾ ಇದೆ? ಏನು ಹೇಳ್ತಾ ಇದೆ? ಯಾರ್ಯಾರು ಆತನ ಅಂಗೀಕರಿಸಿದ್ದರೋ, ಅಂದರೆ ಆತನಲ್ಲಿ ನಂಬಿಕೆಟ್ಟರೋ, ಅವರು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಪ್ರಿಯರೇ. ನಮಗೆ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ ಹೊರತು ಕ್ರೈಸ್ತರಾಗುವಂಥ ಧರ್ಮ ಮತಾಂತರವಾಗುವಂಥ ಆತನು ಯಾವುದಕ್ಕೂ ಆತನು ಯೋಚನೆ ಮಾಡಲಿಲ್ಲ, ಅದನ್ನು ನೇಮಿಸಲಿಲ್ಲ ಪ್ರಿಯರೇ. ನಾವು ದೇವರ ಮಕ್ಕಳಾಗ್ತೇವೆ, ಆತನ ಅಧಿಕಾರದಲ್ಲಿ ನಾವು ಸೇರ್ತೇವೆ, ಅದಕ್ಕಾಗಿ ದೀಕ್ಷಾಸ್ಥಾನ ಹೊರತು ಮತ್ತು ಯಾವುದಕ್ಕೂ ಅಲ್ಲ ಪ್ರಿಯರೇ. ಇದನ್ನು ನಾವು ಮಾಡಿದ್ದೇವೆ, ಅದು ಯಾವುದಕ್ಕೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಅದು ದೇವ ಯೇಸು ಸ್ವಾಮಿ ಮಾಡಿದ್ದಾನೆ, ಅದು ಅನೇಕ ನಾವು ಹೇಳೋಣ. ದೀಕ್ಷಾಸ್ಥಾನ ಏನೆಂಬುದಾಗಿ ಇದು ಮಾಡಿದಂತೆ ಯೇಸು ಸ್ವಾಮಿ ಮೊದಲನೇ ಕಾರ್ಯ. ಎರಡನೇ ಕಾರ್ಯಕ್ಕೆ ನಾವು ಬರೋಣ. ಕರ್ತನ ಸನ್ನಿಧಾನದಲ್ಲಿ ಅದೇ ಮತ್ತಾಯ ಬರೆದ ಸುವಾರ್ತೆ 4:1 ಏನು ಯೇಸು ಸ್ವಾಮಿ ಮಾಡಿದಂತ ಎರಡನೇ ಮಾದರಿಯ ಜೀವಿತ, ಬೇಗ ವಾಕ್ಯ ಭಾಗದಲ್ಲಿ ನಾವು ಓದಿಕೊಳ್ಳೋಣ. ಸಾಕಮ್ಮ, ಏನಿದೆ? ಆಗ ಯೇಸು ಸ್ವಾಮಿ ಸೈತಾನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಶೋಧನೆ ಪ್ರಿಯರೇ, ನನಗೆ ಯಾಕೆ ಈ ಶೋಧನೆ ಎಂಬುದಾಗಿ ನಾವು ಸೋತು ಹೋಗ್ತೇವೆ. ದೇವಚರರೇ, ದೇವ ಮಕ್ಕಳೇ, ಸೇವಕರೇ, ಸೇವಕಿಯರೇ, ನಾವು ಶೋಧನೆ ಬಂದ ತಕ್ಷಣ ನಾವು ಬಿದ್ದು ಹೋಗ್ತೇವೆ ಎಷ್ಟೋ ಸಾರಿ. ಆ ಶೋಧನೆ ಎಂಬ ಪದ ಬಂದ ತಕ್ಷಣ ನಾವು ಹೆದರ್ಕೊಳ್ತೇವೆ, ಯಾಕೆ ಈ ಶೋಧನೆ, ನಾನು ದೇವ್ರ ಮಕ್ಕಳಾಗಿದ್ದಕ್ಕೆ ಈ ಶೋಧನೆನ? ಶೋಧನೆ ಬರಲೇಬೇಕು ಪ್ರಿಯರೇ. ಯೇಸು ಸ್ವಾಮಿಗೆ ಶೋಧನೆ ಬಂತು, ಯೇಸು ಸ್ವಾಮಿ ಶೋಧನೆಯನ್ನು ಜಯಿಸಿದ್ದಾರೆ. ನಾನು ಜಯಿಸಬೇಕೆಂಬುದಾಗಿನೇ ಯೇಸು ಸ್ವಾಮಿ ತೋರಿಸಿಕೊಂಡಂಥ ಎರಡನೆಯ ಒಂದು ಅಮೂಲ್ಯವಾದ ಮಾದರಿಯ ಜೀವಿತ, ಶೋಧನೆ. ಜಯಿಸ್ತಾ ಇದ್ದೀವಿ ನಾವು ಶೋಧನೆನ? ಯಾವ್ಯಾವ ರೀತಿಯಲ್ಲಿ ಶೋಧಿಸ್ತಾ ಇದ್ದಾರೆ ದೇವರನ್ನ, ಯೇಸು ಸ್ವಾಮಿನ? ಯಾವ್ಯಾವ ರೀತಿಯಲ್ಲಿ ಶೋಧನೆ ಬರ್ತಾ ಇದೆ ನಮ್ಮ ಜೀವಿತದಲ್ಲಿ? ಯಾವ್ಯಾವ ರೀತಿಯಲ್ಲಿ ಶೋಧನೆ ಬರ್ತಾ ಇದೆ? ನಾವು ಜಯಿಸ್ತಾ ಇದ್ದೇವಾ? ಕರ್ತನ ಸಮ್ಮುಖದಲ್ಲಿ ತೋರಿಸಿಕೊಟ್ಟಿದಂಥ ದೇವರಿಗೆ ನಾವು ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಿ ಜಯ ಹೊಂದ್ಕೊಳ್ತಾ ಇದ್ದೇವಾ? ಯಾವ ರೀತಿಯಲ್ಲಿ ಶೋಧನೆ ಬರ್ತಾ ಇದೆ ಯೇಸು ಸ್ವಾಮಿಗೆ? ಶೋಧನೆ ಬೇಕು ಪ್ರಿಯರೇ ನಮಗೆ. ಆ ಶೋಧನೆ ಬಂದಾಗಲೇ ನಾವು ಶೈನ್ ಆಗ್ತೇವೆ, ನಾವು ಪ್ರಕಾಶಿಸ್ತೇವೆ, ದೇವರ ಸಮ್ಮುಖದಲ್ಲಿ ಎದ್ದು ಮಿನುಗುತ್ತೇವೆ ಪ್ರಿಯರೇ. ಸೈತಾನಿಗೆ ನಾಚಿಕೆ ಆಗುತ್ತೆ. ಆ ಮುಂದಿನ ಆ ಒಂದು ಮಾದರಿಯ ಜೀವಿತ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಅದೇ ಮತ್ತೆ 4:3 ವಚನ, 4:2 ವಚನ ಕೊನೆ ಭಾಗ ಓದಿಕೊಳ್ಳ್ರಿ. ಆತನು 40 ದಿವಸ
ಹಗಲಿರುಳು ಉಪವಾಸ ಬಿದ್ದ ತರುವಾಯ ಆತನಿಗೆ ಹಸಿವಾಯ. ಸಾಕಮ್ಮ, ಏನಿದೆ ಮೂರನೇದಾಗಿ, ಇದು ಕರ್ತನ ಸನ್ಮುಖದಲ್ಲಿ ಉಪವಾಸ, ಒಂದನೇದಾಗಿ ದೀಕ್ಷಾಸ್ಥಾನ, ಎರಡನೇದಾಗಿ ಶೋಧನೆ, ಮೂರನೇದಾಗಿ ಆತನು ಮಾಡಿದಂತಹ ಅಮೂಲ್ಯವಾದ ಮಾದರಿಯ ಜೀವಿತ. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದರು. ಉಪವಾಸ ಯಾಕೆ ಪ್ರಿಯರೇ? ಈ ಉಪವಾಸ ಜೀವನ ಯಾಕೆ ನಮಗೆ? ಉಪವಾಸ ಯಾಕೆ ಮಾಡಬೇಕು ನಾವು? ಯೇಸು ಸ್ವಾಮಿ 40 ದಿವಸ ಯಾಕೆ ಉಪವಾಸ ಮಾಡಬೇಕು? ಆತನು ದೇವಕುಮಾರನು, ಮಹಾಶಕ್ತನು, ಪರಾತ್ಮರನು, ಸೃಷ್ಟಿಯ ಕರ್ತನು, ಆತನು ಯಾಕೆ ಉಪವಾಸ ಮಾಡಬೇಕು ಪ್ರಿಯರೇ? ನಾವು ಮಾಡಬೇಕಾಗಿದೆ ಕಠಿಣವಾದ ಪರಿಸ್ಥಿತಿಗಳನ್ನು ಜಯಿಸುವುದಕ್ಕಾಗಿ, ದುಷ್ಟನನ್ನು ಶತ್ರುವಿನ ತಲೆ ಜಜ್ಜುವುದಕ್ಕಾಗಿ, ಅವನು ನಮಗೆ ಕೊಡುವಂಥ ಶೋಧನೆಗಳನ್ನು ನಾವು ಜಯಿಸುವುದಕ್ಕಾಗಿ ಪ್ರಿಯರೇ. ಎಷ್ಟು ಭಕ್ತರು, ಎಷ್ಟು ದೇವಜನರು ಜಯಿಸಲಿಲ್ಲ ಪ್ರಿಯರೇ? ಅವರು ಯಾವ ವಿಷಯದಲ್ಲಿ ಜಯಿಸಿದ್ದಾರೆ? ಯಾವ ವಿಷಯದಲ್ಲಿ ಜಯಿಸಿದ್ದಾರೆ? ಅನೇಕ ಶೋಧನೆಗಳು ಹೇಗೆ ಜಯಿಸಿದ್ದಾರೆ? ಅನೇಕರು ಉಪವಾಸ ಹೇಗೆ ಮಾಡಿದ್ದಾರೆ? ಪ್ರಿಯದೇವ ಮಕ್ಕಳೇ, ನಾವು ಸತ್ಯವೇದನ್ನು ನೋಡ್ತಾ ಇದ್ದೇವೆ. ದಾನಿಯಲ್ಲೂ ಉಪವಾಸ ಮಾಡಿದ್ದಾರೆ. ಮೋಶೆಯು 40 ವರ್ಷ ಅರಣ್ಯದಲ್ಲಿ ಸ್ಥಳ ನಡೆಸುವಾಗ ಆತನಿಗೆ ಬಲ ಹೇಗೆ ಬಂತು? ಪ್ರಿಯದೇವ ಮಕ್ಕಳೇ, ಉಪವಾಸದ ಪ್ರಾರ್ಥನೆ. ದಾನಿಯಲ್ಲೂ ಬಲವಾದ ಆ ಒಂದು ರಾಜ್ಯವನ್ನು ಗೆಲ್ಲುವುದಕ್ಕಾಗಿ, ಒಂದು ಸ್ಥಾನ ಪಡೆದುಕೊಳ್ಳುವುದಕ್ಕಾಗಿ ಏನು ಕಾರಣ? ಆತನ ಉಪವಾಸ ಪ್ರಾರ್ಥನೆ. ಅನೇಕರು ಮಾದರಿಯಾಗಿದ್ದಾರೆ ಅಲ್ಲ ಪ್ರಿಯರೇ? ಯಾಕೆ ಅನೇಕರು ನೋಡ್ತಾ ಇದ್ದೇವೆ? ನೋಡೋಣ, ನಮ್ಮ ಯೇಸು ಸ್ವಾಮಿಯನ್ನು ನೋಡೋಣ. ಯೇಸು ಸ್ವಾಮಿ ಮಾದರಿಯ ಜೀವಿತ, ಆತನು 40 ದಿವಸಗಳ ಕಾಲ ಮಾಡಿದ ಉಪವಾಸ ಪ್ರಾರ್ಥನೆ ಏನು ಜಯಿಸಿತ್ತು? ನಾವು ಮುಂದಿನ ವಾಕ್ಯ ಬಗ್ಗೆ ನೋಡ್ತಾ ಇದ್ದೇವೆ. ನಾಲ್ಕನೇ ವಿಷಯದಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ದೀಕ್ಷಾಸ್ಥಾನ, ಎರಡನೇದಾಗಿ ಸೈತಾನ ಮುಂದೆ ಶೋಧಿಸಲ್ಪಡುವಿಕೆ, ಮೂರನೇದಾಗಿ ಉಪವಾಸ, ನಾಲ್ಕನೇದಾಗಿ ಪರೀಕ್ಷೆಗಳು. ಹೇಗೆ ಪರೀಕ್ಷಿಸಲ್ಪಡ್ತಾ ಇದೆ ನಮ್ಮ ಜೀವಿತ? ಹೇಗೆ ಪರೀಕ್ಷಿಸಲ್ಪಡ್ತಾ ಇದ್ದೇವೆ? ಸಹಿತ ನಮ್ಮನ್ನು ದುಷ್ಟ ನಮ್ಮ ಯಾವ ವಿಧವಾಗಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಪ್ರಿಯರೇ ನೋಡುವಾಗ, ಅದೇ ಮತ್ತಾಯ 4:3 ನಾವು ಓದಿಕೊಳ್ಳುವಾಗ, ಮನುಷ್ಯನು ಆಗ ಶೋಧಕನು ಆತನ ಬಳಿಗೆ ಬಂದು ಅಂದದ್ದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಅಂದದ್ದು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಸಾಕು, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ರೀತಿಯಲ್ಲಿ ನಾವು ಶೋಧನೆ ಜಯಿಸಲು ಸಾಧ್ಯ? ಏನಿದು ಮನ್ನಾ, ಏನಿದು ರೊಟ್ಟಿ? ಸೈತಾನನು ಯೇಸು ಸ್ವಾಮಿಗೆ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಶೋಧನೆಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಈ ರೊಟ್ಟಿಯನ್ನು, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡ್ಬೋದಿತ್ತಲ್ಲ, ದೇವ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ವಾ? ಅವನು ನಾನು ಯಾಕೆ ಆ ಸೈತಾನನ ಶೋಧಕನ ಮಾತನ್ನು ನಾನು ಕೇಳಬೇಕು? ನಾನು ದೇವರ ಮಾತು ಕೇಳಬೇಕೆಂಬುದಾಗಿ ಯೇಸು ಸ್ವಾಮಿನ ಕಲಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ನಾವು ಅನೇಕರ ಮಾತುಗಳನ್ನು ಕೇಳಿ, ಅನೇಕ ಯೋಚನೆಗಳನ್ನು ಕೇಳಿ, ಅನೇಕ ಸಂಕಲ್ಪ ಯೋಜನೆಗಳನ್ನು ಕೇಳಿ, ಅನೇಕ ಪ್ರೇರೇಪಣೆಯನ್ನು ಕೇಳಿ ನಾವು ಏನು ಮಾಡ್ತಾ ಇದ್ದೇವೆ? ಬಿದ್ದು ಹೋಗ್ತಾ ಇದ್ದೇವೆ. ನಾವು ದೇವರ ಕಡೆ ಬರ್ತಾ ಇಲ್ಲ, ದೇವರ ಸಮ್ಮುಖದಲ್ಲಿ ಮೊಣಕಾಲಾಗ್ತಾ ಇಲ್ಲ. ಈ ಪರೀಕ್ಷೆ, ಈ ಶೋಧನೆಗೆ ನಾವೇನು ಮಾಡ್ತಾ ಇದ್ದೇವೆ? ಕರ್ತನ ವಾಕ್ಯವನ್ನು ಓದ್ತಾ ಇಲ್ಲ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ವಾಕ್ಯವನ್ನು ಯಾವಾಗಲೂ ಓದುವಾಗ, ವಾಕ್ಯವನ್ನು ಧ್ಯಾನಿಸುವಾಗ, ವಾಕ್ಯವನ್ನು ಭುಜಿಸುವಾಗ, ವಾಕ್ಯವನ್ನು ಹಗಲು ರಾತ್ರಿ ನಾವು ಕರ್ತನ ಸಮ್ಮುಖದಲ್ಲಿ ಓದುವಾಗ, ಈ ವಾಕ್ಯವು ನಮ್ಮ ಜೀವನದಲ್ಲಿ ಬಲವುಳ್ಳ ಕಾರ್ಯ ಮಾಡುತ್ತದೆ. ಏನು ಅದು ಬಲವಾದ ಕಾರ್ಯ? ಸೈತಾನನ ಪ್ರತಿಯೊಂದು ಮಾತಿಗೆ ಅದು ಉತ್ತರವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಅದೇ ನಾ ಮತ್ತೆ 4:3 ನಾವು 11 ನೋಡುವಾಗ, ಪರೀಕ್ಷೆಗಳು ಹೆಜ್ಜೆಗೂ ಪರೀಕ್ಷೆಗಳು. ನೀನು ಪರಿಶುದ್ಧ ಪಟ್ಟಣದಲ್ಲಿ ಕರ್ಕೊಂಡು ಹೋಗಿ ಆ ದೇವಾಲಯದಲ್ಲಿ ನಿಲ್ಲಿಸಿ ಅಲ್ಲಿಂದ ನೀನು ಧುಮುಕ ಅಂತ ಹೇಳ್ತಾ ಇದ್ದಾನೆ. ಧುಮುಕಬೇಕಾ ಯೇಸು ಸ್ವಾಮಿ? ಮಾಡಲಿಲ್ಲ ಪ್ರಿಯರೇ. ಆತನು ಮಾಡಿದ್ದು ಒಂದೇ, ನೀನು ದೇವರ ಮಾತಿಗೆ ವಿಧೇನಾಗು. ನೀನು ದೇವರ ಮಾತನ್ನು ದೇವರ ಮಾತಿಗೆ ವಿಧೇಯರಾಗಬೇಕೇ ಹೊರತು ಯಾವ ಮಾತಿಗೆ ವಿಧೇಯರಾಗಬಾರದು ಎಂಬುದಾಗಿ ದೇವರು ತೋರಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಅದೇ 9 ಓದಿಕೊಳ್ಳೋಣ, 3:9. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ಅಂದದ್ದು, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ ಅಂದದ್ದು, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಲ್ಲಲ್ಲೂ ಆತನೊಬ್ಬನನ್ನೇ ಕರ್ತ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿ. ಆಮೇನ್, ಹಲ್ಲೆಲೂಯಾ. ಪ್ರಿಯದೇವ ಮಕ್ಕಳೇ, ಯೇಸು ಸ್ವಾಮಿ ಹೇಳುವಂತ ಮಾತು ಪದೇ ಪದೇ ಸೈತಾನನಿಗೆ ಈ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಬರೆದಿದೆಯಲ್ಲ, ಹೀಗೆ ಇದೆಯಲ್ಲ, ಹಾಗೆ ನಡೆಯಬೇಕು, ಹಾಗೆ ಮಾತು ಕೇಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿನೇ ಈ ಮಾತಿಗೆ, ಈ ವಾಕ್ಯಕ್ಕೆ ವಿಧೇಯನಾಗಿರುವಾಗ ನಾನು ನೀನು ಏನು ಮಾಡಬೇಕು ಪ್ರಿಯರೇ? ನಾನು ನೀವು ಹೇಗೆ ಈ ಕರ್ತನ ವಾಕ್ಯವನ್ನು ಎಷ್ಟು ಕೈಕೊಂಡು ನಡೆಯಬೇಕಾಗಿದೆ ಹೇಳಿರಿ ಪ್ರಿಯರೇ.
ಯೋಚನೆ ಮಾಡೋಣ. ನಾವು ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಯಾರ್ಯಾರ ಮಾತನ್ನು ಕೇಳಿ ನಮ್ಮ ಜೀವಿತವನ್ನು ಕರ್ತನಿಂದ ದೂರವಾಗಿದ್ದೇವೆ, ಎಷ್ಟು ನಮ್ಮ ಕರ್ತನ ಆಶೀರ್ವಾದ ನಾವು ಕಳೆದುಕೊಂಡಿದ್ದೇವೆ, ಒಂದು ಸಾರಿ ಯೋಚನೆ ಮಾಡೋಣ. ದೇವರ ಮಾರ್ಗದರ್ಶಕರಾಗಿ ದಾರ್ಶಿಕವಾಗಿ ಅನೇಕ ಮಾರ್ಗಗಳನ್ನು ನಾವು ತೋರಿಸಿಕೊಟ್ಟಿದ್ದಾವಾಗಲೂ, ಹೇಳಿಕೊಟ್ಟಿರುವಾಗಲೂ, ನಮ್ಮ ಜೊತೆಗೆ ನಡೆಯುವಾಗಲೂ ಆತನ ಮಾರ್ಗವನ್ನು ನಾವು ನಡೆಯಲ್ಲ, ಆತನ ಮಾತಿಗೆ ನಾವು ವಿಧೇಯರಾಗಲ್ಲ, ಆತನ ಯೋಚನೆಗೆ ನಾವು ಯೋಗ್ಯವಾಗಿ ಜೀವಿಸಲ್ಲ. ಪ್ರಿಯರೇ, ಅನೇಕರ ಮಾತುಗಳನ್ನು ಕೇಳಿ, ಅನೇಕರನ್ನು ನೋಡಿ, ಅನೇಕರನ್ನು ಯೋಚಿಸಿ ನಮ್ಮ ಜೀವಿತವನ್ನು ಅನೇಕ ಆಶೀರ್ವಾದವನ್ನು ಕಳೆದುಕೊಂಡಿದ್ದೇವೆ ನಾವು. ಪ್ರಿಯ ದೇವ ಮಕ್ಕಳೇ, ದಯಮಾಡಿ ಕರ್ತನನ್ನು ಯೋಚಿಸಿರಿ, ದೇವರನ್ನು ನೋಡಿರಿ, ಈ ದೇವರ ವಾಕ್ಯವನ್ನು ನೋಡಿರಿ. ಅದನ್ನು ಬಿಟ್ಟರೆ ಬೇರೆ ಮಾರ್ಗ ನಮಗೆ ಯಾವುದಿಲ್ಲ. ಪ್ರಿಯರೇ, ನಾನು ದೇವ ಮಗಳಾಗಿದ್ದೇನೆ, ನಾನು ಚರ್ಚಿಗೆ ಹೋಗ್ತೇನೆ, ಹಾಂ ಕಾಣಿಕೆ ಕೊಡ್ತೇನೆ, ಉಪವಾಸ ಮಾಡ್ತೇನೆ, ಹಾಂ ದಶಮಬಾಗ ಕೊಡ್ತೇನೆ, ಸಾಕಿಷ್ಟೇ ಅಲ್ಲ. ಪ್ರಿಯರೇ, ನನ್ನ ನಿನ್ನ ಜೀವಿತ ಇಷ್ಟಕ್ಕೆ ಸೀಮಿತವಾದದ್ದಲ್ಲ. ಆತನ ಮಾರ್ಗದರ್ಶಕವಾಗಿ ಪ್ರತಿಯೊಬ್ಬ ದೇವ ಮಕ್ಕಳಿಗೆ, ದೇವಜನರಿಗೆ ಅಧಿಕಾರವಾಗಿ ಆತನ ಪ್ರತಿಯೊಂದು ಜೀವಿತದ ಶೈಲಿಯನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಮಾಡು ನನ್ನ ಮಗಳೇ, ಮಗನೇ ಎಂಬುದಾಗಿ. ಸೇವಕರಿಗೆ ಅಷ್ಟೇ ಸೀಮಿತವಲ್ಲ, ಪ್ರತಿಯೊಬ್ಬ ದೇವಜನರಿಗೆ, ದೇವ ಮಕ್ಕಳಿಗೆ, ಕರ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಿಗೆ, ಕರ್ತನ ರಕ್ತದಲ್ಲಿ ಕರೆಯವಾಗಿ ಕೊಂಡುಕೊಳ್ಳಲ್ಪಟ್ಟವರಿಗೆ, ಪ್ರತಿಯೊಬ್ಬರಿಗೆ ಅಧಿಕಾರವಿದೆ ಕರ್ತನ ಮಾದರಿಯ ಜೀವಿತ ನಾವು ಜೀವಿಸೋದಕ್ಕಾಗಿ. ಆ ಜೀವಿತ ಬಿಟ್ಟರೆ ನಮಗೆ ಬೇರೆ ಮಾರ್ಗವಿಲ್ಲ ಆ ರಾಜ್ಯಕ್ಕೆ ಹೋಗುವುದಕ್ಕಾಗಿ. ಕರ್ತನ ಅಮೂಲ್ಯವಾದ ಶ್ರೇಷ್ಠವಾದ ನಾಲ್ಕನೇ ಮಾತು ಪರೀಕ್ಷೆ, ಶೋಧನೆ. ಇದನ್ನು ಕರ್ತನು ಜಯಿಸಿದನು, ವಾಕ್ಯ ರೂಪವಾಗಿ ಜಯಿಸಿದನು. ಪ್ರಿಯರೇ, ಈ ವಾಕ್ಯ ನಾವು ಓದಲಿಲ್ಲ, ಈ ವಾಕ್ಯ ನಾವು ಭುಜಿಸಲಿಲ್ಲ ಅಂದರೆ ನನಗೆ ಜೀವ ಇಲ್ಲ, ನಮ್ಮಲ್ಲಿ ಜೀವ ಇಲ್ಲ. ನಾವು ಅನೇಕ ಜ್ಞಾನದ ಇರಬಹುದು, ಅನೇಕ ಬಲ ಇರಬಹುದು, ಅನೇಕ ಬುದ್ಧಿ ಇರಬಹುದು, ಅನೇಕ ಐಶ್ವರ್ಯ ಸಂಪತ್ತು ನಮಗೆ ಇರಬಹುದು, ಆದರೆ ವಾಕ್ಯ ಮನ್ನಾ ನಮ್ಮಲ್ಲಿ ಇರದೆ ಹೋದರೆ ನಮ್ಮ ಜೀವನ ವ್ಯರ್ಥ. ಪ್ರಿಯರೇ, ಓದನ ಪ್ರತಿ ದಿನ, ಪ್ರತಿ ಕ್ಷಣ ಈ ವಾಕ್ಯವನ್ನು ಓದಿ ಭುಜಿಸಿ ಸೈತಾನನಿಗೆ ಸವಾಲಾಗಿ ನಾವು ಗೆಲ್ಲೋಣ ಪ್ರತಿಯೊಂದು ಶೋಧನೆ ಪರೀಕ್ಷೆಗಳನ್ನು. ಹಲ್ಲೆಲೂಯ, ದೇವರ ನಾಮಕ್ಕೆ ಮೈ ಮುಂಟಾಗಲಿ. ಪ್ರಿಯ ದೇವ ಮಕ್ಕಳೇ, ಸೋತು ಹೋಗಬೇಡಿರಿ, ಎದ್ದೇಳಿರಿ, ಕರ್ತನ ಸಮ್ಮುಖದಲ್ಲಿ ಕರ್ತನ ವಾಕ್ಯದಡಿಯಲ್ಲಿ ಬಲಗೊಳ್ಳಿರಿ. ಪ್ರಿಯರೇ, ಐದನೇದಾಗಿ ನಾವು ನೋಡಿಕೊಳ್ಳುವಂಥ ಅಮೂಲ್ಯವಾದ ಮಾತುಗಳು ಕರ್ತನ ಮಾದರಿಯ ಜೀವಿತ. ಅದೇ ಮತ್ತಾಯ 4:17 ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಏನಿದೆ, ಐದನೇದಾಗಿ ಕರ್ತನ ಸಮ್ಮುಖದಲ್ಲಿ ಸೇವೆ ಪ್ರಾರಂಭವಾಯಿತು, ಸುವಾರ್ತೆ ಪ್ರಾರಂಭವಾಯಿತು. ಆತನು ಸುವಾರ್ತೆ ಸಾರಿದನು. ಪ್ರಿಯರೇ, ಆತನ ಅಮೂಲ್ಯವಾದ ಶ್ರೇಷ್ಠವಾದ ಪರಲೋಕದ ರಾಜ್ಯದ ಸುವಾರ್ತೆಯನ್ನು ಸಾರಿದನು. ಪ್ರಿಯರೇ, ಹಾಗಾಗಿ ಕರ್ತನ ಸಮ್ಮುಖದಲ್ಲಿ ಇರುವಂತಹ ದೇವ ಮಕ್ಕಳೇ, ದೇವ ಜನರೇ, ಕರ್ತನ ನಾಮದಡಿಯಲ್ಲಿ ನಾವು ಯಾವಾಗಲೂ ಕರ್ತನ ಸನ್ನಿಧಿಯಲ್ಲಿ ನಾವು ಯೋಚನೆ ಮಾಡೋಣ. ನಾನು ಯಾಕೆ ಸೇವೆ ಮಾಡಬೇಕು, ನಾನು ಯಾಕೆ ಕರ್ತನಲ್ಲಿ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಆಲಯದಲ್ಲಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಸೇವಕರ ಮಾತುಗಳನ್ನು ಕೇಳಬೇಕು, ದೇವರ ಮಾತುಗಳನ್ನು ಕೇಳದೆ, ಸೇವಕರ ಮಾತುಗಳನ್ನು ಕೇಳದೆ, ಸುವಾರ್ತೆಯನ್ನು ಸಾರದೆ, ಸೇವೆ ಮಾಡದೆ ನನ್ನ ಜೀವಿತ, ನಿಮ್ಮ ಜೀವಿತ ಯಾವುದಕ್ಕೆ ಕರ್ತ ನಮ್ಮನ್ನು ಕರೆದಿದ್ದಾನೆ? ದೀಕ್ಷಸನ್ನು ತೆಗೆದುಕೊಂಡು ಸಭೆಗೆ ಹೋಗಿ ಬರುವುದಕ್ಕಾಗಿ ಅಷ್ಟೇನಾ? ಅಲ್ಲ ಪ್ರಿಯರೇ, ಸೇವೆ ಮಾಡೋಣ. ಯಾವ್ಯಾವ ರೀತಿಯಲ್ಲಿ ನಾವು ಸೇವೆ ಮಾಡೋಣ? ಪ್ರತಿಯೊಬ್ಬ ದೇವ ಮಕ್ಕಳು, ದೇವ ಜನರು ಸುವಾರ್ತೆ ಸಾರುವ ಹಂಗಿನಲ್ಲಿ, ಋಣದಲ್ಲಿ ನಾವಿದ್ದೇವೆ. ನಾನು ರಕ್ಷಣೆ ಹೊಂದಿಕೊಂಡಿದ್ದೇನೆ, ಹಾಗೆ ಇನ್ನೊಬ್ಬರು ಸಹ ರಕ್ಷಣೆ ಹೊಂದಿಕೊಳ್ಳಬೇಕಾಗಿದೆ. ಪ್ರಿಯರೇ, ಆ ರಕ್ಷಣೆಗಾಗಿ, ಆ ಒಂದು ಸುವಾರ್ತೆಗಾಗಿ ನಾನು ನೀನು ರಕ್ಷಿಸಲ್ಪಟ್ಟಿದ್ದೇವೆ. ನಿಮ್ಮ ಆತ್ಮ ರಕ್ಷಿಸಲ್ಪಟ್ಟಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಮಾದರಿ ತೋರಿಸಿಕೊಟ್ಟಿದ್ದಾನೆ, ಸೇವೆ ಪ್ರಾರಂಭ ಮಾಡಿ ನಮಗೆ ಹೇಳಿಕೊಟ್ಟಿದ್ದಾನೆ. ಪ್ರಿಯರೇ, ಅದೇ ಆರನೇದಾಗಿ ನಾವು ಬೇಗ ಬೇಗನೆ ಹೋಗೋಣ. ಆರನೇ ವಿಷಯ ಮಾದರಿಯ ಜೀವಿತ, ಅದೇ ನಮ್ಮ ಮತ್ತಾಯ 4:18. ಹೀಗಿರುವಲ್ಲಿ ಯೇಸು ಗಲೀಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು ಅಂದದ್ದು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳಿದನು. ದೇವ ಮಕ್ಕಳೇ, ದೇವ ಜನರೇ, ಯೇಸು ಸ್ವಾಮಿ ಪ್ರಥಮವಾಗಿ ಆತನು ಶಿಷ್ಯರನ್ನು ಮಾಡಿಕೊಂಡಿದ್ದು, ಆತನು ಆ ಶಿಷ್ಯರನ್ನು ಆರಿಸಿಕೊಂಡಿದ್ದು ಪ್ರಥಮವಾಗಿ. ಯಾಕೆ ಆರಿಸಿಕೊಳ್ಳಬೇಕು? ಯೇಸು ಸ್ವಾಮಿ ಒಬ್ಬನೇ ಸಾಕಾಗದ? ಯೇಸು ಸ್ವಾಮಿ ಒಬ್ಬನೇ ಹೇಳಬಹುದಾಗಿತ್ತಲ್ಲ ಸುವಾರ್ತೆನ? ಆತನ ಸಾಮರ್ಥ್ಯವಿಲ್ವಾ, ಶಕ್ತಿ ಇಲ್ವಾ? ಆತನು ತೋರಿಸಿಕೊಟ್ಟದ ಮಾದರಿ ಜೀವಿತ ಈ ಲೋಕದಲ್ಲಿ ನಾವೆಲ್ಲರೂ ಮಾಡೋದಕ್ಕಾಗಿನೇ. ಪ್ರಿಯರೇ, ಶಿಷ್ಯರನ್ನು ಎಬ್ಬಿಸಿದನು. ದೇವ ಜನರೇ, ದೇವ ಮಕ್ಕಳೇ, ನಮ್ಮ ಅಕ್ಕಪಕ್ಕದವನ್ನ, ನೆರೆಹೊರೆಯವರನ್ನ, ಸಭೆಯಲ್ಲಿರುವಂತಹ ನಾವುಗಳು, ಸೇವಕರು, ಸೇವಕಿಯರು, ನಾವು ಕರ್ತನಲ್ಲಿ ಇರುವಂತಹ ಒಂದೇ ಉದ್ದೇಶ, ಆತನು ನಮ್ಮಿಂದ ಅನೇಕರು ದೇವರ ರಾಜ್ಯಕ್ಕೆ ಬರಬೇಕಾಗಿದೆ, ರಕ್ಷಣೆ ಹೊಂದಬೇಕಾಗಿದೆ. ನಾವಷ್ಟೇ ಮಾಡಿಕೊಂಡು ನಾವೊಬ್ಬರೇ ಹೋಗುವಂಥದ್ದಲ್ಲ, ನಮ್ಮಿಂದ ನಮ್ಮ ಕುಟುಂಬ, ಅಕ್ಕಪಕ್ಕ ನೆರೆಯವರು, ಸಂಬಂಧಿಕರು, ನಮ್ಮ ಸಭೆಯಲ್ಲಿ ಅನೇಕರು ದೇವರಿಗಾಗಿ, ಕರ್ತನ ಮಹಿಮೆಗಾಗಿ ಸುವಾರ್ತೆ ಮತ್ತು ಸಾರಲ್ಪಡಬೇಕು. ಶಿಷ್ಯರನ್ನು ನಮ್ಮ ಹಾಗೆ ರಕ್ಷಣೆಗಾಗಿ ಅವರನ್ನು ಎಬ್ಬಿಸಬೇಕಾಗಿದೆ. ಪ್ರಿಯರೇ, ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ದೇವ ಜನರೇ, ಕರ್ತನ ಸನ್ನಿಧಾನದಲ್ಲಿ ಇರುವಂಥ ನಾವು ನೀವುಗಳು ಆರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡಿದ್ದು.
ಅವರನ್ನ ದೇವರ ಸಮ್ಮುಖದಲ್ಲಿ ಮುಂದೆ ಆತನ ಕೆಲಸವನ್ನು ಮಾಡುವುದಕ್ಕಾಗಿ ಕಳಿಸಿಕೊಟ್ಟಿದ್ದು. ಏಳನೇದಾಗಿ ನಾವು ನೋಡಿಕೊಳ್ಳೋಣ ಮತ್ತಾಯ 4:27 ವಚನ, ಬೇಗ ಕೊನೆ ನೋಡಿಕೊಳ್ಳೋಣ. 4:27 ವಚನ, ಅದೇ ಮತ್ತಾಯ 4:27. ಸೇವೆಯಲ್ಲಿ ಅದ್ಭುತವನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಸುವಾರ್ ಅದೇ 23 ವಚನ, 25 ವಚನ. ಇಪ್ಪತ್ನಾಲ್ಕನೇ ವಚನ, ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿ ಇದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಖ ರೋಗಿಗಳನ್ನು, ಸ್ವಸ್ಥ ಮಾಡಿದನು. ಪ್ರಿಯ ದೇವ ಮಕ್ಕಳೇ, ಯೇಸು ಸ್ವಾಮಿ ಸ್ವಸ್ಥ ಮಾಡಿದನು. ಹೌದು, ಆತನ ಸಾಮರ್ಥ್ಯವಿದೆ ಸ್ವಸ್ಥ ಮಾಡುವಂಥದ್ದು. ಅದಕ್ಕಾಗಿ ಸ್ವಸ್ಥ ಮಾಡಿದನು. ಪ್ರಿಯ, ನಾನು ನೀವು ಏನು ಮಾಡೋಣ? ಪ್ರಾರ್ಥನೆ ಮಾಡಿ, ಕರ್ತನ ಸಮ್ಮುಖದಲ್ಲಿ ಗೋಳಾಡಿ, ದೇವರು ಕೊಟ್ಟಂತ ಅಮೂಲ್ಯವಾದ ಶ್ರೇಷ್ಠವಾದ ಈ ಒಂದು ಭಾಗ ನಮಗೆ ಸ್ವಸ್ಥ ಮಾಡುವಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ. ನಮಗೆ ಆರೋಗ್ಯದಿಂದಲೂ ಅನೇಕ ರೋಗಗಳನ್ನು ವಾಸಿ ಮಾಡುವುದಕ್ಕಾಗಿಯೂ ಆತನು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಪ್ರಿಯರೇ, ಏಳನೇದಾಗಿ ಆತನು ಅನೇಕರನ್ನು ಅದ್ಭುತವಾಗಿ ಸ್ವಸ್ಥ ಮಾಡಿದ್ದಾನೆ. ಪ್ರಿಯರೇ, ಹಾಗಾಗಿ ನಮ್ಮ ಜೀವಿತವನ್ನು ನಾವು ಕರ್ತನಲ್ಲಿ ಇದ್ದುಕೊಂಡು ಅನೇಕರಿಗೆ ಬಿಡಿಸುವುದಕ್ಕಾಗಿಯೂ, ಅನೇಕರಿಗೆ ಆರೋಗ್ಯಕ್ಕಾಗಿಯೂ, ಅದ್ಭುತಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ದೇವರು ಕೊಟ್ಟಂಥ ತೋರಿಸಿಕೊಟ್ಟಂಥ ಅನೇಕ ವಿಷಯಗಳು, ಕಾರ್ಯಗಳಿದ್ದಾವೆ. ಪ್ರಿಯರೇ, ಹಾಗಾಗಿ ಈ ಸಮಯದಲ್ಲಿ ನಾವು ದೇವರ ಮಾದರಿಯ ಜೀವಿತವನ್ನು ಅನುಸರಿಸೋಣ. ದೇವರು ಮಾಡಿದ ಅಮೂಲ್ಯವಾದ ಸೇವೆಯ ಆ ಪಕ್ಷದಲ್ಲಿ ಶೋಧಗಳು ಜಯಿಸಿದನು, ಶಿಷ್ಯರನ್ನು ಆರಿಸಿದನು, ಸೇವೆಯಲ್ಲಿ ಅದ್ಭುತವನ್ನು ಮಾಡಿದನು. ದೇವರು ಕನಿಕರ ಸ್ವರೂಪಿ, ನಾವು ಕೂಡ ಕನಿಕರ ಉಳ್ಳವರಾಗಿರೋಣ. ಪ್ರಿಯರೇ, ಕನಿಕರದಿಂದ ದೇವರ ರಾಜ್ಯದ ಅಡಿಯಲ್ಲಿ ಜೀವಿಸೋದಕ್ಕೆ, ಆತನಿಗಾಗಿ ಏನಾದರೂ ಮಾಡೋದಕ್ಕೆ ದೇವರನ್ನು ನೋಡೋಣ, ದೇವರಿಗಾಗಿ ಜೀವಿಸೋಣ, ದೇವರ ರಾಜ್ಯವನ್ನು ಕಟ್ಟೋಣ. ಆ ಮಾದರಿ ಜೀವಿತವನ್ನೇ ಹೊರತು ಬೇರೆ ಮಾದರಿ ಜೀವಿತ ಈ ಲೋಕದಲ್ಲಿ ನಮಗೆ ಯಾರೂ ಇಲ್ಲ. ಎಲ್ಲರೂ ಒಂದಿಲ್ಲ ಒಂದು ದಿನ ಅವರು ಶೋಧಿಸಲ್ಪಡ್ತಾರೆ, ಬಿದ್ದೋಗ್ತಾರೆ. ಆದರೆ ಶೋಧನವನ್ನು ಜಯಿಸಿದಂಥ, ಎಲ್ಲ ಸಂಕಟವನ್ನು ಜಯಿಸಿದಂಥ, ಎಲ್ಲ ವಿಷಯಗಳನ್ನು ನಮಗೆ ತೋರಿಸಿ ಹೇಳಿದಂಥ ದೇವರನ್ನು ನೋಡುತ್ತಾ ಆ ಸ್ವರ್ಗ ರಾಜ್ಯಕ್ಕೆ ನಾವು ಸೇರೋಣ. ಅನೇಕರಿಗೆ ನಾವು ಮಾದರಿಯಾಗಿ ನಾವು ಜೀವಿಸೋಣ. ದೇವರ ಈ ಮಾತನ್ನು ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಮೈಮುಂಟಾಗಲಿ. ಪ್ರೀತಿ ಸ್ವರೂಪನಾದ ದೇವರೇ, ಅಮೂಲ್ಯವಾದ ಶ್ರೇಷ್ಠವಾದ ಮಾತುಗಳು ಅಪ್ಪ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ದೇವ, ನಿನ್ನ ಮಾದರಿಯ ಜೀವಿತ ನಮಗೆ ತೋರಿಸಿಕೊಟ್ಟಿದ್ದೀರ ದೇವರೇ. ಅಪ್ಪ, ನೀ ಅನೇಕ ವಿಷಯಗಳು ಯಾವುದು